ಮಂಡ್ಯ ನಗರ ಒಂದು ಸುತ್ತುವರೆದು ತಾವು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲೂ ಒಂದು ಬಯೋ ಟಾಯ್ಲೆಟ್ಸ್ಗಳಿಲ್ಲ. ಸೊ ಎಲ್ಲಿ ಅಂದ್ರಲ್ಲಿ ಜನ ನಿಂತು ಯೂರಿನ್ ಪಾಸ್ ಮಾಡೋದು ಆ ಥರ ಮಾಡ್ತಾರೆ. ಆ ಗಲೀಜನ್ನು ತಪ್ಪಿಸ್ಬೇಕಂದ್ರೆ ಮಂಡ್ಯದ ಹಲವಾರು ಕಡೆ 35 ವಾರ್ಡ್ಗಳಲ್ಲೂ ಅಟ್ಲೀಸ್ಟ್ ಒಂದು 10-10 ಕಡೆ ಒಂದು ಬಯೋ ಟಾಯ್ಲೆಟ್ಸ್ಗಳನ್ನ ಮಾಡಬೇಕು. ಅದಲ್ಲದೆ ರೈತರಿಗೆ ನಮಗೆ ಬೇಕಾಗಿರೋದು ನಾಲೆಗಳು, ಅದರದ ಒಂದು ಆಧುನೀಕರಣ ಆಗಿಲ್ಲ. ಅದನ್ನು ಒಂದು ಸಮರ್ಪಕ ರೀತಿಯಲ್ಲಿ ತಂದು ನಾಲೆಗಳನ್ನು ಸಹ ಉನ್ನತೀಕರಣ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ರೈತರಿಗೆ, ಕೊನೆಯ ಭಾಗದ ರೈತರಿಗೆ ನೀರು ರೀಚ್ ಆಗುತ್ತೆ. ರೈತರು ತಾವು ಸ್ವಾವಲಂಬಿಗಳಾದರೆ ಬೇರೆಯವ್ರನ್ನೆಲ್ಲ ಸಾಕ್ತಾರೆ. ಅವರು ಯಾರನ್ನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಅದಲ್ಲದೆ ಅದಕ್ಕೋಸ್ಕರ ನಾವು ಈ ಹೋಬಳಿ ಲೆವೆಲಲ್ಲಿ ಒಂದು ಕೃಷಿ ಮಾರುಕಟ್ಟೆಯನ್ನು ಮಾಡಿಕೊಡ್ಬೇಕು ಅವರಿಗೆ. ಸೊ ಅವ್ರು ಬೆಳೆಯೋಂಥ ಬೆಳೆನ ತಂದು ಬೇರೆಯವ್ರಿಗೆ ಮಾರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದಲ್ಲದೆ ಈಗ ನಮ್ಮದು ಸಂತೆ ಸಂಸ್ಕೃತಿ ತಮಗೆಲ್ಲ ಗೊತ್ತೇ ಇದೆ, ಭಾನುವಾರದ ಸಂತೆ, ಶನಿವಾರ ಸಂತೆ, ಸೋಮವಾರ ಸಂತೆ ಅಂತ. ಆ ಸಂತೆ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಎಲ್ಲೆಲ್ಲೂ ಹಳ್ಳಿಯಲ್ಲಿ ಜನ ತರ್ತಿದ್ದಾರೆ, ಅದಕ್ಕೆಲ್ಲ ಅವ್ರಿಗೆ ಫೆಸಿಲಿಟೀಸ್ ಇಲ್ಲ, ಬಿಸಿಲಲ್ಲಿ ನಿಂತ್ಕೋಬೇಕು, ತಾವೆಲ್ಲ ನೋಡಿರ್ಬೋದು ಹೋದಾಗ ಆ ಬಿಸಿಲಿನಲ್ಲಿ ಅದು ಮಾಡಬೇಕು. ಅದಕ್ಕೆಲ್ಲ ಒಂದು ನಾವೇ ಒಂದು ಆ ಸಂತೆಗೆ ಒಂದು ಜಾಗವನ್ನು ಕೊಟ್ಟು ಅವ್ರನ್ನೆಲ್ಲ ತಾವು ವ್ಯಾಪಾರ ಮಾಡುವಂಥದ್ದು ಮಾಡಿದ್ರೆ ಬಹುಶಃ ಬೆಳೆದ ಬೆಳೆನ ತಾವೇ ತಂದು ರೈತರು ಡೈರೆಕ್ಟಾಗಿ ಮಾರಿ ಅದರಿಂದನೂ ಸಹ ಅವ್ರದ್ದು ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಲ್ಲದೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ನನ್ನ ಮನಸ್ಸಿನಲ್ಲಿದೆ, ಎಲ್ಲದನ್ನು ಹೇಳಲಿಕ್ಕೆ ಸಮಯ ಅಲ್ಲ. ಸೊ ಹಾಗಾಗಿ